2023 ಕ್ಕೆ ನನಗೂ ನನ್ನ ತಮ್ಮನಿಗೂ ಟಿಕೆಟ್ ಕೊಡಿ ಅಂತ ಕೇಳಿದ್ದಾರೆ ಜಾರ್ಖಂಡ್ ಕೊಪ್ಪಳ ಗದಗ ಜಿಲ್ಲೆಯ ಎರಡು ಕ್ಷೇತ್ರಗಳಿಗೆ ಈ ಒಂದು ಬೇಡಿಕೆ ಮುಂದಿಟ್ಟಿದ್ದಾರೆ ಇನ್ನು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಮಾಜಿ ಸಚಿವ ಈ ಒಂದು ಮನವಿಯನ್ನು ಮಾಡಿದ್ದಾರೆ ಮಾಜಿ ಸಚಿವ ತಂಗಡಗಿ ಮನವಿಗೆ ಈಗ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆಯಂತೆ ಇನ್ನು ತಂಗಡಗಿ ಸಹೋದರನಿಗೆ ಹಾಗಿದ್ರೆ ಶಿರಹಟ್ಟಿ ಟಿಕೆಟ್ ಸಿಗುತ್ತಾ ಈಗಾಗಲೇ ಅಣ್ಣತಮ್ಮಸ್ ಇಬ್ಬರು ಸೇರಿ ಈ ಒಂದು ಮನವಿಯನ್ನು ಕೂಡ ಮುಂದಿಟ್ಟಿದ್ದಾರೆ ಜೊತೆಗೆ ಹಿರಿಯ ನಾಯಕರು ಪಕ್ಷದ ಹಿರಿಯ ನಾಯಕರು ಈಗಾಗಲೇ ಇದೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಟಿಕೆಟ್ ಗೆ ಸಂಬಂಧಪಟ್ಟ ಹಾಗೆ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದ್ದಾರೆ ಹಾಗಿದ್ರೆ ನಿಜಕ್ಕೂ ಸಹೋದರನಿಗೆ ಟಿಕೆಟ್ ಸಿಗುತ್ತಾ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನನ್ನ ಸಹೋದ್ಯೋಗಿ ಶಿವಪ್ರಸಾದ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಶಿವಪ್ರಸಾದ್ ಶಿರಹಟ್ಟಿಯ ಮೇಲೆ ಕಣ್ಣಿಟ್ಟಿದ್ದಾರೆ ಸೋ ಶಿರಹಟ್ಟಿ ನಿಜಕ್ಕೂ ಆ ಒಂದು ಕ್ಷೇತ್ರದ ಮೇಲೆ ತಂಗಡಿಗೆ ಅವರಿಗೆ ಯಾಕೆ ಕಣ್ಣು ಜೊತೆಗೆ ಹೈಕಮಾಂಡ್ ನಾಯಕರು ಟಿಕೆಟ್ ಕೊಡುವಂತ ಸಾಧ್ಯತೆ ಇದೆಯಾ ಖಂಡಿತವಾಗಿ ಸೋಮಣ್ಣ 2023 ರ ಸಾರ್ವತ್ರಿಕ ಚುನಾವಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯ ಕಾಂಗ್ರೆಸ್ ನಲ್ಲಿ ರಣೋತ್ಸಾಹ ಶುರುವಾಗಿದೆ ಪ್ರಮುಖವಾಗಿ ರಾಜ್ಯ ನಾಯಕರು ಪಾದಯಾತ್ರೆ ಮತ್ತೆ ಸರ್ಕಾರದ ವಿರುದ್ಧ ಹೋರಾಟ ಹೋರಾತ್ರಿ ಧರಣಿಗಳಲ್ಲಿ ಬಿಜಿ ಆಗಿದ್ರೆ ಇತ್ತ ಹಾಲಿ ಮತ್ತೆ ಮಾಜಿ ಶಾಸಕರುಗಳು ತಮ್ಮ ತಮ್ಮ ಕ್ಷೇತ್ರದಲ್ಲಿ ತಮ್ಮದೇ ಆದಂತ ಬಿಗಿ ಹೋಲ್ಡಿಂಗ್ ಅನ್ನ ಅಂದ್ರೆ 2023 ರ ಸಾರ್ವತ್ರಿಕ ಚುನಾವಣೆಗೆ ಸಿದ್ಧತೆಯನ್ನು ಆರಂಭಿಸಿದ್ದಾರೆ ಜೊತೆಗೆ ತಮ್ಮ ಸ್ಪರ್ಧೆ ಈಗ ಖಚಿತವಾಗಿದೆ ಅನೇಕ ಮಾಜಿ ಶಾಸಕರುಗಳು ಈಗ ಸ್ವತಂತ್ರ ಕ್ಷೇತ್ರಗಳಲ್ಲೇ ಸ್ಪರ್ಧೆಗೆ ಅಣಿಯಾಗ್ತಾ ಇದ್ರೆ ಆ ಮೂಲಕ ತಮ್ಮ ಸಹೋದರರಿಗೆ ಅಂದ್ರೆ ತಮ್ಮ ಕುಟುಂಬ ಸದಸ್ಯರಿಗೂ ಅಕ್ಕಪಕ್ಕದ ಕ್ಷೇತ್ರಗಳಲ್ಲಿ ಟಿಕೆಟ್ ಅನ್ನು ಕಾಂಗ್ರೆಸ್ ಪಕ್ಷದಿಂದ ಈಸ್ಕೊಡಬೇಕು ಅಂತಕಂತ ಲೆಕ್ಕಾಚಾರದಲ್ಲೂ ಕೂಡ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಪ್ಪಳದ ಕನಕಗಿರಿಯ ಮಾಜಿ ಸಚಿವ ಮಾಜಿ ಶಾಸಕ ಶಿವರಾಜ್ ತಂಗಡಗಿ ಅವರು ಕೂಡ ತಮ್ಮ ಸಹೋದರನಿಗೆ ಟಿಕೆಟ್ ಅನ್ನು ಕಾಂಗ್ರೆಸ್ ಪಕ್ಷದಿಂದ 2023 ರ ಸಾರ್ವತ್ರಿಕ ಚುನಾವಣೆಗೆ ಕೊಡಿಸಬೇಕು ಅಂತಕಂತ ಲೆಕ್ಕಾಚಾರದಲ್ಲಿದ್ದಾರೆ ಸದ್ಯ ಈ ವಿಚಾರ ಕುರಿತಂತೆ ಈಗಾಗಲೇ ರಾಜ್ಯ ಕಾಂಗ್ರೆಸ್ ನಾಯಕರ ಜೊತೆ ಒಂದು ಸುತ್ತಿನ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ ತಮ್ಮ ಸಹೋದರ ಈಗಾಗಲೇ ಗ್ರಾನೈಟ್ ಬಿಸಿನೆಸ್ ಅಲ್ಲೂ ಕೂಡ ಉದ್ಯಮಿಯಾಗಿ ಗುರುತಿಸಿಕೊಂಡಿದ್ದಾರೆ ಹಾಗಾಗಿ ಗದಗದ ಶಿರಹಟ್ಟಿ ಕ್ಷೇತ್ರದಿಂದ ತಮ್ಮ ಸಹೋದರನಿಗೆ ಟಿಕೆಟ್ ಕೊಟ್ಟರೆ ನಾನು ಖಂಡಿತವಾಗಿಯೂ ಆ ಕ್ಷೇತ್ರದಲ್ಲಿ ನನ್ನ ಸಹೋದರನನ್ನ ಗೆಲ್ಲಿಸ್ಕೊಂಡು ಬರ್ತೀನಿ ಈ ಬಗ್ಗೆ ತಾವು ಪರಿಶೀಲನೆಯನ್ನ ಮಾಡಬೇಕು ಗದಗ ಮತ್ತೆ ಕೊಪ್ಪಳ ಎರಡು ಜಿಲ್ಲೆಗಳಲ್ಲೂ ಕೂಡ ಕಾಂಗ್ರೆಸ್ ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರು ಆಯ್ಕೆ ಆಗತಕ್ಕಂತ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ತೀವಿ ಈ ಮನವಿಯನ್ನ ಖುದ್ದು ಕೆಪಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಹಾಗೆ ಸಿಎಲ್ಪಿ ನಾಯಕ ಸಿದ್ದರಾಮಯ್ಯ ಅವರಿಗೆ ಶಿವರಾಜ್ ತಂಗಡಿಯವರು ಈ ಪ್ರಸ್ತಾಪವನ್ನ ಮುಂದಿಟ್ಟಿದ್ದಾರೆ ಸದ್ಯ ಈಗ ಕಾಂಗ್ರೆಸ್ಗೂ ಕೂಡ ಆ ಜಿಲ್ಲೆಗಳಲ್ಲಿ ಏನು ಕಾಂಗ್ರೆಸ್ಗೆ ಸ್ವಲ್ಪ ಮಟ್ಟದ ಹಿನ್ನಡೆ ಆಗಿದೆ ಅಲ್ಲಿ ಮತ್ತಷ್ಟು ಶಾಸಕರು ಗೆಲ್ಲಿದ್ದು ಬರಬೇಕು ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೆ ಆ ಕಾರಣಕ್ಕಾಗಿ ಶಿವರಾಜ್ ತಂಗಡಗಿ ಅವರ ಮನವಿಯನ್ನು ಈಗ ರಾಜ್ಯ ಕಾಂಗ್ರೆಸ್ ನಾಯಕರು ಪೂರಕವಾಗಿ ಸ್ಪಂದಿಸಿದ್ದಾರೆ ತಾವು ಕ್ಷೇತ್ರದಲ್ಲಿ ತಾವು ಮತ್ತೆ ತಮ್ಮ ಸಹೋದರ ಇಬ್ಬರು ಕೂಡ ಈಗಲಿಂದ ಕೆಲಸವನ್ನ ಶುರು ಮಾಡಿ 2023 ರ ಸಾರ್ವತ್ರಿಕ ಚುನಾವಣೆಗೆ ಸಂಬಂಧಪಟ್ಟಂತೆ ಈಗಿನಿಂದನೇ ಚುನಾವಣೆಗೆ ಸಂಬಂಧಪಟ್ಟಂತ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ ಅಂತಕ್ಕಂಥ ಸೂಚನೆಯನ್ನ ನೀಡಿದ್ದು ಯಾವುದೇ ಕಾರಣಕ್ಕೂ ಕೂಡ ಗದಗ ಮತ್ತೆ ಕೊಪ್ಪಳ ಸೇರಿದಂತೆ ಆ ಭಾಗದ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆಗಬಾರ್ದು ಈಗಾಗಲೇ ಹಳೆ ಮೈಸೂರು ಪ್ರಾಂತ್ಯ ಇರ್ಬೋದು ಮಧ್ಯ ಕರ್ನಾಟಕ ಇರ್ಬೋದು ಕೋಸ್ಟಲ್ ಕರ್ನಾಟಕ ಸೇರಿದಂತೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಅದರಲ್ಲೂ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ರಣೋತ್ಸಾಹದಲ್ಲಿ ಪ್ರವಾಸವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಸಮರ್ಥ ಅಭ್ಯರ್ಥಿಗಳು ಕೂಡ ಈಗ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಪೂರಕವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡ್ತಾರೆ ಈ ಒಂದು ಮ್ಯಾಜಿಕ್ ಏನಿದೆ ಕಳೆದ ವಿಧಾನ ಪರಿಷತ್ ಚುನಾವಣೆಯಲ್ಲೂ ಕೂಡ ಶಾಸಕೀಯ ಸಹೋದರನಿಗೆ ಟಿಕೆಟ್ ಅನ್ನು ನೀಡೋದ್ರ ಮೂಲಕ ಭರ್ಜರಿ ಪೈಪೋಟಿಯ ನಡುವೆ ಮೊದಲ ಪ್ರಾಶಸ್ತ್ಯದಲ್ಲೇ ಆಯ್ಕೆಯಾದರು ಹಾಗಾಗಿ ಶಾಸಕರ ಕುಟುಂಬಸ್ಥರಿಗೆ ಅವರ ಸಹೋದರರಿಗೆ ಟಿಕೆಟ್ ಕೊಟ್ಟಿದ್ದೇ ಆದಲ್ಲಿ ಶಾಸಕರುಗಳು ಕೂಡ ಹಾಲಿ ಮತ್ತೆ ಮಾಜಿ ಶಾಸಕರು ಮಾಜಿ ಸಚಿವರು ಕೂಡ ಆಯ್ಕೆ ಆಗ್ತಾರೆ ಜೊತೆಗೆ ತಮ್ಮ ಕುಟುಂಬದ ಸದಸ್ಯರಿಗೆ ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನ ಹೆಚ್ಚಿನ ಕಾನ್ಸಂಟ್ರೇಟ್ ಮಾಡ್ತಾರೆ ಎಂಬತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಕೂಡ ಶಿವರಾಜ್ ತಂಗಡಿ ಅವರಿಗೆ ಸೂಚನೆಯನ್ನ ನೀಡಿರ್ತಕ್ಕಂಥದ್ದು ಸೋಮಣ್ಣ ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮ